ನಮಸ್ಕಾರ ವೀಕ್ಷಕರೇ, ಶ್ರೀಗಳ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಆಗಸ್ಟ್ 8. ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಮತ್ತು ಧರ್ಮಸ್ಥಳದಲ್ಲಿ ಸೌಜನ್ಯಳ ಹತ್ಯೆ ಪ್ರಕರಣವನ್ನು ಖಂಡಿಸಿ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ ಕನ್ನಡಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ನಗರದ ಗಾಂಧಿ ವೃತ್ತದ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ವೇದಿಕೆ ಅಧ್ಯಕ್ಷರಾದ ರಾಜಶೇಖರ್, ನಗರದ ಹೊನ್ನೇಗೌಡ, ಲಯನ್ ಸುರೇಶ್ ಗೋಲ್ಡ್, ಲಯನ್ ಕುಮಾರ್, ಪರಮೇಶ್, ಲೋಕೇಶ್, ವಿ ಪ್ರಕಾಶ್, ಎಆರ್ ಸ್ವಾಮಿ, ಕಿರಣ್, ರಾಜು, ಜಗದೀಶ್, ಸಚಿನ್, ಶರತ್, ನಂದೀಶ್, ಹರೀಶ್ ರವರು ಸೇರಿದಂತೆ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಇಂದು ಮೈಸೂರು ನಗರದಲ್ಲಿ ಸೌಜನ್ಯ ಪ್ರಕರಣವನ್ನ ಎಸ್ಐಟಿ ತನಿಖೆ ಆಗ್ರಹಿಸಿ ಮತ್ತು ಮಣಿಪುರದಲ್ಲಿ ನಡೆದಿರುವಂತಹ ಘಟನೆಯನ್ನ ದೇಶ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿರುವಂತಹ ಕೃತ್ಯಗಳಿಗೆ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು ಅಂತ ಇವತ್ತು ವೇದಿಕೆ ವತಿಯಿಂದ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ದೇಶ ತಲೆ ತಗ್ಗಿಸುವಂತಹ ಕೆಲಸ ಅನ್ಯಾಯಿಕ ರಾಜಕಾರಣಿಗಳು ಇವತ್ತು ಇರೋದು. ಇವತ್ತು ಯಾಕಂದ್ರೆ ಇಷ್ಟು ದಿನ ಆಯ್ತು, ಮೇ ತಿಂಗಳು ನಡೆದಿರೋದು ಪ್ರಕರಣ ಅಂದ್ರೆ ಇಷ್ಟು ದಿನ ಆದ್ರೂ ಸಹ ಅವ್ರ ಬಂಸ ಕೆಲಸ ಆಗ್ಲಿ, ಬಂಸರು ಉಪ್ಪಂಕಾಯಿ ಹಾಕ್ತಾ ಇದ್ದೀರಾ, ಅವ್ರನ್ನ ಗಲ್ಲು ಸೇರಿಸಿ ಅಲ್ಲ ಸಾರ್ವಜನಿಕರು ಕೊಡ್ಬೇಕು, ಅವರನ್ನ ಸಾರ್ವಜನಿಕರು ಕೊಡಬೇಕು, ಅಂತರ್ನ ಕಲ್ಲಲ್ಲಿ ಮರ್ಮಾಂಗವನ್ನ ಕಟ್ ಮಾಡಿ ಅವರನ್ನ ಚಿತ್ರಹಿಂಸೆ ಕೊಟ್ಟಿ ಕೊಟ್ಟಿ ಅವರನ್ನ ಸಾಯಗಂಡ್ಲು ಅವ್ರಿಗೆ ಚಿತ್ರಹಿಂಸೆ ಕೊಡ್ತಾ ಇರಬೇಕು. ಯಾಕಂದ್ರೆ ಇವತ್ತು ದೇಶದ ಮರ್ಯಾದೆ, ರಾಜ್ಯದ ಮರ್ಯಾದೆ, ಎಲ್ಲ ನಮ್ಮ ಭಾರತ ಅಂಬೆ ಮರ್ಯಾದೆ ಎಲ್ಲವನ್ನು ಸಹ ಇವತ್ತು ಹಾಳು ಮಾಡ್ತಿರುವಂತ ಇಂಥ ನೀಚ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಿರುವಂತಹ ರಾಜಕಾರಣಿಗಳಿಗೆ ನಮ್ಮ ಧಿಕ್ಕಾರ. ನರಸತ್ತ ರಾಜಕಾರಣಿಗಳು ಇವತ್ತು ಮಣಿಪುರದಲ್ಲಿ ನಡೆದಿರುವಂತ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶಿಸಿ ಇವತ್ತು ಆ ಸರ್ಕಾರವನ್ನ ಕೂಡಲೇ ವಜಾಗೊಳಿಸಬೇಕು. ಯಾಕಂದ್ರೆ ಎಲ್ಲೋ ಸಹ ನಡೆದಿರುವಂತ ಇಂಥ ಗುಂಪಿನಲ್ಲಿ ಒಬ್ಬ ಹೆಣ್ಮಗಳನ್ನ ಮರ್ಯಾದೆ ಬೆತ್ತಲೆ ಮಾಡಿ ಎಳ್ಕೊಯ್ತಾರೆ ಏನ್ರಿ ಇದು? ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು ಏನಂತ, 12 ಗಂಟೆಯಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಒಂದು ಹೆಣ್ಮಗಳು ಓಡಾಡಿದ್ರೆ ಅದು ಸ್ವಾತಂತ್ರ್ಯ ಬಂದಂಗೆ ಅಂತ. ಎಲ್ಲಿ ಸ್ವಾಮಿ, ಎಲ್ಲಿದ್ದಾರೆ 12 ಗಂಟೆ ಅಲ್ಲರೇ, 10 ಗಂಟೆ ಬೆಳಗಿನ ಜಾವ ಬೆಳಗ್ಗೆ ಹತ್ರನೇ ಬೆತ್ತಲೆ ಮಾಡಿ ಹೊಡ್ಕೊಂಡು ಅತ್ಯಾಚಾರ ಮಾಡ್ಕೊಂಡು ಕರ್ಕೊಯ್ತಾರಲ್ಲ, ಎಲ್ಲಿದೆ ಸ್ವಾಮಿ ನಮ್ಮ ದೇಶ? ಎಲ್ಲಿ ಬಂದಿದೆ ಸ್ವಾತಂತ್ರ್ಯ ನಮ್ಗೆ? ಎಲ್ಲಿ ಬಂದಿದೆ ಸ್ವಾತಂತ್ರ್ಯ? ಈ ಬ್ರಿಟಿಷರ್ ಕಾಲದಲ್ಲೇ ಎಷ್ಟೋ ಗೊತ್ತಿಲ್ಲ, ಈ ಸ್ವಾತಂತ್ರ್ಯ ಬಂದು ಈಗ ಮತ್ತೆ ನಾವು ಸ್ವಾತಂತ್ರ್ಯಕ್ಕೆ ಹೋರಾಡುವಂತ ಪರಿಸ್ಥಿತಿ ಬಂತಾ ಇದೆ. ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಬಂದಿದೆ ಸ್ವಾತಂತ್ರ್ಯ? ಈ ರಾಜಕೀಯ ವ್ಯವಸ್ಥೆಯನ್ನ ಧರ್ಮಗಳ ಬಿತ್ತನೆ ಬೀಜ ಎಲೆಕ್ಷನ್ ಬಂದು ಅಡಿಕೆ ಮಾಡ್ತಿರಲ್ರಿ, ಎಲ್ರಿ ಹೋಗಿದೆ ನಿಮ್ಮ ಮಾನ ಮರ್ಯಾದೆ? ಇಲ್ವೇನ್ರಿ ನಿಮ್ಗೆ ಮಾನ ಮರ್ಯಾದೆ ಇದ್ದದ? ಮಾನ ಮರ್ಯಾದೆ ಇದ್ರೆ ಈ ಕೆಲಸ ಮಾಡ್ತೀರಾ? ಇಂಥವ್ರನ್ನ ಕೂಡ್ಲೇ ಗಲ್ಗೇರಿಸ್ಬೇಕು. ಇಲ್ಲ ಅಂತ ಅಂತಂದ್ರೆ ಉಗ್ರವಾಗಿ ಹೋರಾಟವನ್ನ ನಾವು ಮಾಡ್ಬೇಕಾಗ್ತದೆ. ಇವತ್ತು ಸೌಜನ್ಯ ಪ್ರಕರಣ ಇರ್ಬೋದು, ಎಲ್ರಿ 11 ವರ್ಷದಿಂದ ಒಬ್ಬನ್ನ ಯಾರು ಅರೆಸ್ಟ್ ಮಾಡಿದ್ರೆ ಇಷ್ಟು ದಿನ ಜೈಲಲ್ಲಿ, ಇವತ್ತು ನಿರಪರಾಧಿರಿ ಅಂತ ಬಿಟ್ರಲ್ಲ, ಮನ ಮರೆಯೋದಿಲ್ವಾ? ಯಾರು ಹಂಗಾರೆ ಅವನ್ನ 11 ವರ್ಷದಿಂದ ಜೈಲು ಶಿಕ್ಷೆ ಅನುಭವಿಸ್ತಾನೆ? ಏನಾಗ್ಬೇಕು, ಏನಾಗ್ಬೇಕು? ಈ ರೀತಿ ಮಹಿಳೆ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಿರುವಂತಹ ಇಂತಹ ಕ್ರೂರ ಮನಸ್ಥಿತಿ ಇರುವಂತಹ ಅತ್ಯಾಚಾರಿಗಳನ್ನ ಗಲ್ಲಿಗೇರಿಸುವ ತನಕ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಇದಕ್ಕೆ ಅತಿ ಬೇಗ ಕಾನೂನಿನ ಸಂವಿಧಾನದಲ್ಲಿ ಈ ವಿಚಾರಕ್ಕೆ ಅತಿ ಶೀಘ್ರದಲ್ಲಿ ಒಂದು ಕಾನೂನನ್ನು ತರಬೇಕು, ನಿರ್ದಿಕ್ಷಣವಾಗಿ ಕಾನೂನು. ನೋಡಿ ಏನಾಗ್ತದೆ ಅಂತಂದ್ರೆ ಅತ್ಯಾಚಾರ ಮಾಡ್ಬಿಟ್ಟು ಜೈಲಲ್ಲಿ ರಾಜರ ತರ ಅನುಭವಿಸ್ತಾ ಇರ್ತಾರೆ. ರಾಜರ ತರ ಅನುಭವಿಸಕ್ಕೆ ನಾವು ಕೊಡ್ಬೇಕಾ? ರಾಜ ಮರ್ಯಾದೆ ಇರ್ತದೆ ರಾಜರು ಈ ಜಾರಲ್ಲಿ ಜೈಲಲ್ಲಿ ಯಾರು ಇಲ್ಲ ಅಂತ ಒಂದು ಯಾವ್ದೋ ಒಂದು ರೆಸಾರ್ಟ್ ಅಲ್ಲಿ ಆತರ ಸಂವಿಧಾನ ನಮ್ಮಲ್ಲಿ ಆಗ್ಬಿಟ್ಟಿದೆ. ಯಾಕಂದ್ರೆ ರಾಜಕಾರಣಿಗಳು ಜೈಲಲ್ಲಿ ಇದ್ ಬಂದವ್ರೆ, ಎಲ್ಲ ಜೈಲಲ್ಲಿ ಇದ್ ಬಂದ್ರೆ ಅವ್ರಿಗೆ ಆರ ಹತ್ತುರ ಏನು ಅವ್ರಿಗೆ ರಾಜ ಮೆರವಣಿಗೆ ಎಲ್ಲಿದೆ, ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ಇದನ್ನ ಖಂಡಿಸಿ ಅತ್ಯಾಚಾರಿಗಳನ್ನ ಬೇಗ ಕೂಡಲೇ ಗಲ್ಗೇರಿಸಬೇಕಾಗಿ ಈ ವೇದಿಕೆ ವತಿಯಿಂದ ಮತ್ತು ಕನ್ನಡ ಪರ ಸಂಘಟನೆಗಳು ಈ ಆಗ್ರಹಿಸ್ತಾ ಇದ್ದಾವೆ. ರಾಜಶೇಖರ್, ಕನ್ನಡಾಂಬೆ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು
ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.